ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 18ನೇ ವಾರದ ಅರ್ಬನ್ ಮತ್ತು ರೂರಲ್ನ ಸಂಪೂರ್ಣ ಟಿ ಆರ್ ಪಿ ಮಾಹಿತಿನ ಕೊಡ್ತೇನೆ ಸ್ನೇಹಿತರೆ. ಸೊ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಸೊ ಈ ವಾರ ಬಂದು ನಮಗೆ ನೋಡ್ತಾ ಇದ್ವಿ, ನಾವು ಕಳೆದ ಒಂದು ವರ್ಷದಿಂದ ವಿಡಿಯೋ ಮಾಡ್ತಾ ಇದ್ವಿ. ಸೊ ಟಾಪ್ ತ್ರೀಯಲ್ಲಿ ಯಾವ ಧಾರಾವಾಹಿ ಇರ್ತಿತ್ತಪ್ಪ ಅಂತಂದರೆ, ಒಂದು ಗಟ್ಟಿಮೇಳ ಇರೋದು, ಇಲ್ಲ ಜೊತೆ ಜೊತೆಯಲ್ಲಿ ಇರೋದು, ಇಲ್ಲ ಸತ್ಯ ಧಾರಾವಾಹಿ ಇರ್ಬೋದು. ಬಟ್ ಫಾರ್ ದ ಫಸ್ಟ್ ಟೈಮು ಈ ಮೂರು ಧಾರಾವಾಹಿಗಳನ್ನ ಬಿಟ್ಟು ಬೇರೆ ಒಂದು ಧಾರಾವಾಹಿ ಈ ವಾರ ನಂಬರ್ ಒನ್ ಸ್ಥಾನದಲ್ಲಿ ಕಾಣಿಸ್ಕೊಂಡಿದೆ ಸ್ನೇಹಿತರೆ. ಸೊ ಆ ನಂಬರ್ ಒನ್ ಧಾರಾವಾಹಿ ಯಾವುದು ಮತ್ತು ನಮ್ಮ ಟಾಪ್ ಟೆನ್ ಧಾರಾವಾಹಿಗಳ ಟಿ ಆರ್ ಪಿ ಮಾಹಿತಿನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸ್ನೇಹಿತರೆ, ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಬರುವ ಎಲ್ಲ ವಿಡಿಯೋಗಳ ಮಾಹಿತಿಗಾಗಿ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ನ ಒತ್ತಿ. ಸೊ ಬನ್ನಿ ಸ್ನೇಹಿತರೆ, ತಡಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, 18ನೇ ವಾರದ ಟಿ ಆರ್ ಪಿ ಮಾಹಿತಿ ನೋಡೋದಾದರೆ, 10ನೇ ಸ್ಥಾನದಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಮುದ್ದು ಲಕ್ಷ್ಮಿ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಕಳೆದ ವಾರ 4.3 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಈ ವಾರ 4.4 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು ಟಾಪ್ ಟೆನ್ ಒಳಗಡೆ ಅಂದರೆ ಟಾಪ್ ಟೆನ್ ಲಿಸ್ಟ್ನಲ್ಲಿ ಭಾಳಷ್ಟು ವಾರಗಳಿಂದ ಕಾಣಿಸ್ಕೊಳ್ತಿರೋ ಧಾರಾವಾಹಿ ನಮ್ಮನೆಯ ವರ್ಣಿ ಈ ವಾರ 9ನೇ ಸ್ಥಾನಕ್ಕೆ ಬಂದಿದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 3.6 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಈ ವಾರ 4.6 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು 8ನೇ ಸ್ಥಾನದಲ್ಲಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವಂತಹ ಗಿಣಿರಾಮ ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಕಳೆದ ವಾರ 4.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ದರೆ, ಈ ವಾರ 4.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 7ನೇ ಸ್ಥಾನದಲ್ಲಿ ನಮ್ಮ ಕನ್ನಡತಿ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ 7ನೇ ಸ್ಥಾನದಲ್ಲಿ ಕನ್ನಡತಿ ಧಾರಾವಾಹಿ ಇದೆ. ಸೊ ಈ ಧಾರಾವಾಹಿ ಕಳೆದ ವಾರ 4.5 ಟಿ ಆರ್ ಪಿಯನ್ನು ಪಡೆದುಕೊಂಡ್ರೆ, ಈ ವಾರ 4.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು 6ನೇ ಸ್ಥಾನದಲ್ಲಿ ಗೀತಾ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 4.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಇವರ 5.3 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 5ನೇ ಸ್ಥಾನದಲ್ಲಿ ನಾಗಿಣಿ 2 ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಕಳೆದ ವಾರ 6.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಇವರ 5.5 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 4ನೇ ಸ್ಥಾನದಲ್ಲಿ ಮಂಗಳ ಗೌರಿ ಮದುವೆ ಧಾರಾವಾಹಿ ಇದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಬಂದು ಕಳೆದ ವಾರ 5.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಈ ವಾರ 5.9 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನದಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಇದೆ ಸ್ನೇಹಿತರೆ. ಈ ಧಾರಾವಾಹಿ ಬಂದು ಕಳೆದ ವಾರ 6.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಈ ವಾರ 6.5 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಸೊ 3ನೇ ಸ್ಥಾನದಲ್ಲಿ ಜೊತೆ ಜೊತೆಯಲ್ಲಿ ಇದೆ ಅಂದರೆ ಆ್ಯಸ್ ಯೂಶ್ವಲಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, 1ನೇ ಸ್ಥಾನದಲ್ಲಿ ಸತ್ಯ ಇರುತ್ತೆ, 2ನೇ ಸ್ಥಾನದಲ್ಲಿ ಗಟ್ಟಿಮೇಳ ಇರುತ್ತೆ ಅಂತೇಳಿ. ಬಟ್ ಫಾರ್ ದ ಚೇಂಜ್ 2ನೇ ಸ್ಥಾನದಲ್ಲಿ ಸತ್ಯ ಮತ್ತು ಗಟ್ಟಿಮೇಳ ಎರಡು ಧಾರಾವಾಹಿಗಳು 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಸೊ ಎರಡು ಧಾರಾವಾಹಿಗಳು 6.7 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ. ಇನ್ನು ನಂಬರ್ 1 ಧಾರಾವಾಹಿ ಯಾವುದಪ್ಪ ಈ ವಾರಕ್ಕೆ ಅಂತಂದರೆ, ನನಗೂ ಅಚ್ಚರಿ ಆಯಿತು ಟಿ ಆರ್ ಪಿ ನೋಡಿ. ಇನ್ನೊಂದ್ಸಲ ಚೆಕ್ ಮಾಡಿಕೊಂಡೆ. ಸೊ ಚೆಕ್ ಮಾಡ್ಕೊಂಡ ಮೇಲೂ ಅದೇ ತೋರಿಸ್ತು. ಸೊ ಇದೇನಪ್ಪ ಅಂತಂದರೆ, ನಂಬರ್ 1 ಸ್ಥಾನಕ್ಕೆ ಪಾರು ಧಾರಾವಾಹಿ ಬಂದಿದೆ ಸ್ನೇಹಿತರೆ. ಸೊ ಈ ಧಾರಾವಾಹಿ ಕಳೆದ ವಾರ 6.1 ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ರೆ, ಈ ವಾರ 6.8 ಟಿ ಆರ್ ಪಿಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು 2021ರ 18ನೇ ವಾರದ ಟಿ ಆರ್ ಪಿ ಮಾಹಿತಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದರೆ, ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಈ ಧಾರಾವಾಹಿ ಬಗ್ಗೆ ಆಗಲಿ, ಯಾವುದೇ ಧಾರಾವಾಹಿ ಬಗ್ಗೆ ಆಗಲಿ, ಅಥವಾ ಈ ವಾರದ ಯಾವುದೇ ಧಾರಾವಾಹಿ ಟಿ ಆರ್ ಪಿ ಮಾಹಿತಿ ಬಗ್ಗೆ ಏನಾದರೂ ಹೇಳಬೇಕು ಅಂತಿದ್ರೆ, ಅಥವಾ ಪಾರು ನಂಬರ್ 1 ಸ್ಥಾನಕ್ಕೆ ಬಂದಿದ್ದರ ಬಗ್ಗೆ ನಿಮಗೇನಾದರೂ ಹೇಳಬೇಕು ಅನಿಸಿದರೆ, ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೋಡಿ ಸ್ನೇಹಿತರೆ, ಸೊ ಇಲ್ಲೊಂದು ಚಾರ್ಟ್ ಹಾಕಿದ್ದೆ ನಾನು ಈ ವಾರದ್ದು. ಸೊ ಈ ವಾರದ ಚಾರ್ಟು ನಿಮಗೆ ಕ್ಲಿಯರಾಗಿ ಕಂಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಹಾಗೆ ನಿಮಗೇನಾದರೂ ಇದನ್ನು ವಾಟ್ಸಪ್ಪಲ್ಲಿ ಬೇಕು ಅಂದರೆ, ನಿಮಗೆ ಆಲ್ರೆಡಿ ನನ್ನ ನಂಬರ್ ಗೊತ್ತಿದೆ, ಇನ್ನೊಂದ್ಸಲ ಹೇಳ್ತೀನಿ, 8660115514 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಾನು ಈ ಟಿ ಆರ್ ಪಿ ಚಾರ್ಟ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.